ಎಲ್ಲರೂ ನಮಸ್ಕಾರ. ಅಭಿಜಿತ್ ಮಹೇಶ್, ನಾನು ಶಾರ್ಟ್ ಫಿಲ್ಮ್ಸ್ ಮಾಡಬೇಕಾದ್ರೆ ನಾನು ಲಸ್ಕಿಲ್ ಗಾಂಧಿ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ದೆ. ಆವಾಗ ಥ್ರೂ ನಗುವಂತ ಏನೇ ಸಂದರ್ಭ ಬಂದ್ರು ಕ್ರಿಕ್ ಪಾರ್ಟಿಯಲ್ಲಿ ಎಲ್ಲ ಅಭಿಜಿತ್ ಮಹೇಶ್ ಅವರ ಕೊಡುಗೆ. ಅದ್ರಲ್ಲಿ ಮಾತ್ರ ಅಲ್ಲ, ಇವನ್ ಅವನೇ ಶ್ರೀಮನಾಡದಲ್ಲೂ ಅಷ್ಟೇ, ಯುನೋ ಈ ಒನ್ ಲೈನರ್ಸ್ ಪಂಚ್ ಡೈಲಾಗ್ಸ್ ಎಲ್ಲ ಬರುತ್ತಲ್ಲ, ಎಲ್ಲ ಅವ್ರದ್ದೇ. ಸೊ ಅಂಡ್ ನಾನು ಆಕ್ಚುಲಿ ಅವನನ್ನ ಬಹಳ ಟೈಮಿಂದ ಫೋರ್ಸ್ ಮಾಡ್ತಾ ಇದ್ದೀನಿ, ಅಂದ್ರೆ ಓಕೆ ಡೈರೆಕ್ಷನ್ ಮಾಡು, ಡೈರೆಕ್ಷನ್ ಮಾಡು, ಡೈರೆಕ್ಷನ್ ಮಾಡು ಅಂತ. ಕೊನೆಗೂ ಎಷ್ಟು ಅವನೇ ಶ್ರೀಮನನ್ನ ಆಗಿ ಇವಾಗ ಎಷ್ಟು 4 ವರ್ಷ ಇದೆ, 2024 5 ವರ್ಷ ಆಗ್ತಾ ಬಂತು, 4.5 ವರ್ಷ ಆಗ್ತಾ ಬಂತು. ಅಂಡ್ ಫೈನಲಿ ಹಿ ಹ್ಯಾಸ್ ಡೈರೆಕ್ಟೆಡ್ ಅ ಫಿಲ್ಮ್ ಅಂಡ್ ಐ ಆಮ್ ನಂಗೆ ಇನ್ನೂ ಸಿನಿಮಾ ತೋರಿಸಿಲ್ಲ. ಮೊನ್ನೆ ನಾವು ಶೋ ಆಗ್ತೀನಿ ಅಂತ ಹೇಳಿ ತಿರ್ಗಾ ಅರೇಂಜ್ ಆಗಿಲ್ಲ ಫೈನಲಿ. ಸೊ ಇವಾಗ ಐ ತಿಂಕ್ ದಿ ಸ್ಯಾಟರ್ಡೆ ಐ ಬಿ ವಾಚಿಂಗ್ ದ ಫಿಲ್ಮ್ ಅಂಡ್ ನೋಡಿದವರೆಲ್ಲ ಅದ್ಭುತವಾಗಿರೋಂತಹ ಕಮೆಂಟ್ಸ್ ಕೊಡ್ತಾ ಇದ್ದಾರೆ. ಬಟ್ ಇವರೆಲ್ಲ ಯಾರು ನೋಡಿದವರು ಇನ್ನೂ ಮ್ಯೂಸಿಕ್ ಜೊತೆ ನೋಡಿಲ್ಲ, ಹಂಗೆ ನೋಡಿದ್ದಾರೆ, ಆದರೂ ಅದ್ಭುತವಾಗಿರುವಂಥ ಕಮೆಂಟ್ಸ್ ಬರ್ತಾ ಇದೆ. ಸೊ ನಾನು ನನಗೆ ಇಲ್ಲ ನನಗೆ ಎಲ್ಲ ಮ್ಯೂಸಿಕ್ ಎಲ್ಲ ಆದ್ಮೇಲೆ ತೋರಿಸು, ನನಗೆ ನನ್ನ ಫೈನಲ್ ಪ್ರಾಡಕ್ಟ್ ನೋಡಬೇಕು ಅಂತ ನಾನು ಸಹ ಅವನಿಗೆ ಹೇಳ್ತಾ ಇದ್ದೀನಿ. ಸೊ ಐ ಆಮ್ ಈಗಲಿ ವೇಟಿಂಗ್ ಟು ವಾಚ್ ದ ಫಿಲ್ಮ್. ಐ ಆಮ್ ಶೋರ್ ಇಟ್ಸ್ ಗೋಯಿಂಗ್ ಟು ಬಿ ಲಾಫ್ ರೈಟ್, ಬಿಕಾಸ್ ಅವನ ಹತ್ರ ನೀವು ಅರ್ಧ ಗಂಟೆ ಮಾತಾಡಿದ್ರೆ ಒಂದು 10 ಪಂಚ್ ಡೈಲಾಗ್ ಕೊಡ್ತಿರ್ತಾನೆ ಅಷ್ಟೊತ್ತಿಗೆ. ಸಿನಿಮಾದಲ್ಲಿ ನಿಮ್ಗೆ ಎಷ್ಟು ಪಂಚ್ ಡೈಲಾಗ್ ಬರುತ್ತೆ ಅಂತ ನೋಡ್ಬೇಕಷ್ಟೇ. ಐ ಆಮ್ ಶೋರ್ ದಿಗಂತ್ ಅಂಡ್ ಮಾದ ಇಬ್ರು, ದಿಗಂತ್ ನಾನು ಐ ಥಿಂಕ್ ನಮ್ಮೆಲ್ಲೊಂದು ದಿನದಲ್ಲಿ ಸೆಕೆಂಡ್ ಲೀಡ್ ಆಗಿ ನಾನು ಸಿನಿಮಾ ಮಾಡಿದ್ದೆ ಅವಾಗ, ಅದರದ್ದು ಪ್ರೀಮಿಯರ್ ಶೋಗೆ ಬಂದಿದ್ದ ಅಂಡ್ ಶೋ ಮುಗಿಸ್ಕೊಂಡು ಹೊರಗಡೆ ನಿಂತಿದ್ದ, ನಾನು ಗೇಟ್ ಹತ್ರ ನಿಂತ್ಕೊಂಡು ದಿಗಂತ್ ಪಿಕ್ಚರ್ ನೋಡಿದ್ದಾನೆ ಹೆಂಗನ್ಸ್ತು ಹೆಂಗನ್ಸ್ತು ಅಂತ ನಂಗೆ ಮಾತಾಡೋಕ್ಕೂ ಹೋಗಿ ಅಷ್ಟೊತ್ತಿಗೆ ಇದಿರಲಿಲ್ಲ. ಬಟ್ ಯು ನೋ ಐ ಲೈಕ್ ಹಿಮ್ ಆಸ್ ಅ ಪರ್ಸನ್ ಅಂಡ್ ಮಾದ ಐ ಥಿಂಕ್ ವೆರಿ ರೀಸೆಂಟ್ಲಿ ಯುನೋ ನನಗೆ ಸಾರಿ ಯೋಗಿ ನಾನು ಮಾತಾಡ ಸಾರಿ ಸೊ ಯೋಗಿ ವೆರಿ ರೀಸೆಂಟ್ಲಿ ಪರಿಚಯ ಆಗಿದ್ದು ಅಂಡ್ 4-5 ಭೇಟಿಯಲ್ಲಿ ತುಂಬಾ ತುಂಬಾ ಕ್ಲೋಸ್ ಆಗ್ಬಿಟ್ರು ಬಿಕಾಸ್ ಆಫ್ ದ ಕೈಂಡ್ ಆಫ್ ಪರ್ಸನ್ ಹಿ ಈಸ್ ಅಂಡ್ ಐ ಆಮ್ ಶೋರ್ ದಿ ಯುನೋ ನನಗೆ ಯೋಗಿ ಈಸ್ ಮೈ ಫೇವ್ರೆಟ್ ಆಕ್ಚುಲಿ ಟು ಬಿ ಫ್ರ್ಯಾಂಕ್. ನಾನು ಏನೋ ಅಭಿಜಿತ್ ಮಹೇಶ್ಗೆ ಇಲ್ಲ ಯೋಗಿ ಬೇಕು ಯೋಗಿ ಬೇಕು ಯೋಗಿ ಬೇಕು ಈ ರೋಲ್ಗೆ ಅಂತ ಹೇಳಿ ನಾನು ರೆಕಮೆಂಡ್ ಮಾಡಿರುವಂತಹ ಆಕ್ಟರ್, ಬಿಕಾಸ್ ನನಗೆ ಅವರು ಹುಡುಗರಲ್ಲಿ ಮಾಡಿರುವಂತಹ ಪರ್ಫಾರ್ಮೆನ್ಸ್ ನಂಗೆ ಇನ್ನೂ ಕಣ್ಮುಂದೆ ಇದೆ. ಅದು ಅದ್ಭುತವಾಗಿರುವಂತಹ ಆಕ್ಟರ್ ಅನ್ನೋದು ನನಗೆ ಐ ರಿಯಲಿ ಫೀಲ್ ದಟ್ ಏನೋ ಒಳ್ಳೊಳ್ಳೆ ನಿರ್ದೇಶಕರು ಬಂದು ಇಬ್ಬರಂತನೂ ಇಬ್ಬರು ಟ್ಯಾಲೆಂಟ್ನ ಇನ್ನೂ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಬೇಕು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. Yeah, that's all. Thank you so much.